DSP Power Pan Masala, powerful generic. Shri Sai Makkala Prapancha, Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. Gvtv ge swagata, nanu Hosadurga Raghu. ಆತ್ಮೀಯ ತಾಲೂಕಿನ ಸಮಸ್ತ ಕುರುಬ ಸಮಾಜದ ಬಂಧುಗಳಲ್ಲಿ ಹಾಗೂ ತಾಲೂಕಿನ ಎಲ್ಲ ಸಹೋದರ ಬಂಧುಗಳಲ್ಲಿ ವಿನಂತಿ. ಇದು 23/7/2023 ಭಾನುವಾರದಂದು ನಡೆಯಲಿರುವ ಕನಕ ಪ್ರತಿಭಾ ಪುರಸ್ಕಾರ 2023 ಹಾಗೂ 4ನೇ ಬಾರಿಗೆ ಗೆದ್ದಂಥ ಪಿ ಜಿ ಗೋವಿಂದಪ್ಪನವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಸ್ಥಳ ಜೂನಿಯರ್ ಕಾಲೇಜ್ ಆವರಣ, ಹೊಸದುರ್ಗ. ಈ ಒಂದು ಕಾರ್ಯಕ್ರಮ ನಿಮಿತ್ತ ಈ ಒಂದು ನಿಮ್ಮ ಜಿವಿಟಿವಿ ಮುಖಾಂತರ ಸಮಸ್ತ ನಾಗರಿಕರಿಗೂ ಕೂಡ ಒಂದು ಕರೆ ಕೊಡ್ತಾ ಇದ್ದೀವಿ. ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಕರೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ನಮ್ಮ ಕನಕ ನೌಕರರ ಸಾಂಸ್ಕೃತಿಕ ಸಂಘದವರು ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಏನು ನಡೆಸ್ಕೊಂಡು ಬಂದಿರ್ತಾರೋ ಅದೇ ರೀತಿಯಲ್ಲಿ ಈ ವರ್ಷನೂ ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ಅದರ ಜೊತೆಗೆ ತಾಲೂಕು ಕುರುಬ ಸಮಾಜದವರು ಕೋವಿಂದಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲದಕ್ಕಿಂತ ವಿಶೇಷವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಅಧ್ಯಕ್ಷರನ್ನು ನಾವು ಈ ವೇದಿಕೆಗೆ ಕರೆದು ಅವರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ರಾಜಕೀಯವಾಗಿ ನಮ್ಮ ಕುರುಬ ಸಮಾಜವನ್ನು ಯಾವತ್ತೂ ನಮಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಸೋತಾಗಲೂ ಬೆಂಬಲಿಸಿದ್ದಾರೆ, ಗೆದ್ದಾಗಲೂ ಬೆಂಬಲಿಸಿದ್ದಾರೆ. ಆ ಒಂದು ಕಾರ್ಯನಿಮಿತ್ತವಾಗಿ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ನಮ್ಮ ಸಂಘದವರೆಲ್ಲ ತೀರ್ಮಾನ ಮಾಡಿ ನಾಳೆ ನಡೆಯ ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿಯಾಗಿ ಇದರ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕಾಗಿನೆಲೆ ಶಾಖಾಪೀಠದ ಗುರುಗಳಾದಂಥ ಈಶ್ವರಾನಂದಪುರಿ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ವಿ, ಅವರು ಕೂಡ ಬರ್ತಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಮಾಜದ 4 ಜನ ಶಾಸಕರನ್ನು ಕೂಡ ಈ ಸಭೆಗೆ ಆಹ್ವಾನ ಕೊಟ್ಟಿದ್ವಿ, ಅವರು ಬರ್ತಾರೆ. ಇವು ಇಷ್ಟೆಲ್ಲ ಕಾರ್ಯಕ್ರಮಗಳು ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ದಿವಸ ನಡೆಯೋದ್ರಿಂದ ನಾವು ಈ ಒಂದು ಜಿವಿಟಿವಿ ಪರವಾಗಿ ನಾವು ಕರೆ ಕೊಡ್ತಾ ಇದ್ದೀವಿ. ಮೂರನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನೂತನ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ನಾಳೆ ಅಂದರೆ ಭಾನುವಾರ 23ನೇ ತಾರೀಕು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶ್ರೀ ಕನಕ ನೌಕರರ ಸಾಂಸ್ಕೃತಿಕ ಸಂಘ ಹಾಗೂ ತಾಲೂಕು ಕುರುಬರ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನಿಸುವಂತಹ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ SSLC ಮತ್ತು PUCಯಲ್ಲಿ ವಿಭಾಗವಾರು ಮಕ್ಕಳಿಗೆ ಟಾಪ್ 3 ಮಕ್ಕಳನ್ನು ಗುರುತಿಸಿ ನಗದು ಬಹುಮಾನವನ್ನು ಕೊಡುವಂತಹ ಕಾರ್ಯನೂ ಕೂಡ ಈ ಸಂಘದ ಅಡಿಯಲ್ಲಿ ಪ್ರತಿ ವರ್ಷ ಈ ವರ್ಷವೂ ಕೂಡ ನಡೀತಾ ಇದೆ. ಅದರ ಜೊತೆ ಜೊತೆಯಲ್ಲಿ ನಿವೃತ್ತ ನೌಕರರನ್ನು ಕೂಡ ಸನ್ಮಾನಿಸುವಂತಹ ಕೆಲಸ ಕಾರ್ಯ ಈ ಒಂದು ವೇದಿಕೆಯಲ್ಲಿ ನಾಳೆ ನಡೆಯಲಿದೆ. ಹಾಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ VG ಗೋವಿಂದಪ್ಪನವರನ್ನು ಸತತವಾಗಿ 4 ಬಾರಿ ಆಯ್ಕೆಯಾಗಿ ನಮ್ಮ ಸಮಾಜದ ಒಬ್ಬ ಮೇರು ನಾಯಕರಾಗಿರ್ತಕ್ಕಂಥವ್ರು ಕೂಡ ನಾಳೆ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನಮ್ಮ ಸಮಾಜದ ಅನೇಕ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಈ ಜಿಲ್ಲೆಯ ಎಲ್ಲ ಶಾಸಕರಿಗೂ ಕೂಡ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ದಯವಿಟ್ಟು
ಈ ಒಂದು ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ, ಏಕೆಂದರೆ ಮಳೆ ಒಂದು ಅಭಾವ ಸಮಸ್ಯೆ ಇರೋದ್ರಿಂದ, ಮಳೆ ಬರೋದ್ರಿಂದ 10 ಗಂಟೆಗೆ ಸರಿಯಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಮಾಜದ ಬಂಧುಗಳು ನೌಕರರುಗಳು ಈ ಒಂದು ಕಾರ್ಯಕ್ರಮಕ್ಕೆ 10 ಗಂಟೆಗೆ ಸರಿಯಾಗಿ ಆಗಮಿಸಿ ಸರಿಯಾದ ಬೆಳಿಗ್ಗೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಅವೆಲ್ಲರೂ ಕೂಡ ಸಹಕಾರಿಗಳಾಗಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತೀರಾ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಕನಕದಾಸರ ಅನೇಕ ಪುಸ್ತಕಗಳು ಜನಸಾಮಾನ್ಯರಿಗೆ ಲಭ್ಯ ಆಗ್ತಾ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ರಾಮಧಾನ್ಯ ಚರಿತ ಪುಸ್ತಕ ಯಾವ ಪ್ರಕಾಶನದಲ್ಲೂ ಸಹ ವಿಚಾರ ಮಾಡಿದರೂ ಸಿಗದೇ ಇದ್ದಿದ್ದಕ್ಕೋಸ್ಕರ ನಾನು ಓದುವ ಉದ್ದೇಶದಿಂದ ಸ್ವಪ್ನ ಬುಕ್ ಹೌಸ್ ಹಾಗೂ ಎಲ್ಲ ಕಡೆ ಎಲ್ಲ ಪ್ರಕಾಶನ ವಿಚಾರ ಮಾಡಿದೆ. ಸಿಗದೇ ಇದ್ದ ಕಾರಣ ಅದರಲ್ಲಿರ್ತಕ್ಕಂಥ ಜ್ಞಾನ ನಾನು ಫಸ್ಟು ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ಟೆ. ತುಂಬ ಅರ್ಥಗರ್ಭಿತವಾದಂಥ ಪುಸ್ತಕ ಅದನ್ನು ನಾನು ನೋಡಿ ಏನಾದರೂ ಮಾಡಿ ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ವಿದ್ವಾಂಸಕರನ್ನ ಮೈಸೂರಲ್ಲಿ ಸಂಪರ್ಕ ಮಾಡಿ ವಸಂತ್ ಭಾರದ್ವಾಜ್ ಹಾಗೂ ನಾವುಡ ಅಂತ ಅವರು ಕನಕ ಸಾಹಿತ್ಯದ ಬಗ್ಗೆ ಅಪಾರ ಪುಸ್ತಕಗಳ ಬರೆದಿದ್ದಾರೆ, ಅಪಾರ ಜ್ಞಾನ ಇದೆ ಅವರು ತುಂಬಾ ಅದ್ರ ಬಗ್ಗೆ ವಿದ್ವಾಂಸಕರು, ಅವರಿಂದ ಅದನ್ನು ಅನುವಾದ ಮಾಡಿಸಿ ಗದ್ಯಾನುವಾದ ಮಾಡಿಸಿ ಆ ಪುಸ್ತಕವನ್ನು ಭಾಗ್ಯಪುರಿ ಪ್ರಕಾಶನದ ಹೆಸರಿನಲ್ಲಿ ನಾನು ಆ ಪುಸ್ತಕವನ್ನು ಈ ಒಂದು ಸಮಾರಂಭದಲ್ಲಿ ಬಿಡುಗಡೆ ನಾಳೆ ಎಲ್ಲ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಮತ್ತು ಶಾಸಕರು ಸಮ್ಮುಖದಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ಬೇಕಂತ ಅದಕ್ಕೆ. ತಾಲೂಕು ಕುರುಬರ ಸಂಘ ಹಾಗೂ ತಾಲೂಕು ಕನಕ ನೌಕರ ಸಾಂಸ್ಕೃತಿಕ ಸಂಘದ ವತಿಯಿಂದ ಇದೇ ಭಾನುವಾರ ಜುಲೈ 23ನೇ ತಾರೀಕು ಕನಕ ಪ್ರತಿಭಾ ಪುರಸ್ಕಾರ ಮತ್ತು ಹಾಗೂ ನೂತನ ಶಾಸಕರಿಗೆ ಸನ್ಮಾನ ಸಮಾರಂಭವನ್ನು ಜೂನಿಯರ್ ಕಾಲೇಜ್ ಆವರಣ ವಸ್ತುಗಳ ಇಲ್ಲಿ ಏರ್ಪಡಿಸಲಾಗಿದೆ. ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ಸುಧಾಕರ್ ಅವರು ಉದ್ಘಾಟಿಸಲಿದ್ದಾರೆ. ಹಾಗೂ ನಮ್ಮ ತಾಲೂಕಿನ ಎಲ್ಲ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ನೂತನ ಶಾಸಕರು ಸನ್ಮಾನವನ್ನು ಏರ್ಪಡಿಸಿದ್ವಿ. ಹಾಗೆ ಅದೇ ರೀತಿ ನಮ್ಮ ತರೀಕೆರೆ, ಕಡೂರು, ಹೊಸದುರ್ಗ ಮತ್ತು ಚಿಕ್ಕನಹಳ್ಳಿ ತಾಲೂಕಿನ ನೂತನ ಶಾಸಕರಿಗೆ, ನಮ್ಮ ಕುರುಬ ಸಮಾಜದ ನೂತನ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಹಾಗೆ ಇದ್ರ ಜೊತೆಗೆ 2022-23ನೇ ಸಾಲಿನಲ್ಲಿ ನಿವೃತ್ತಿ ಹೊಂದಿದಂತಹ ನೌಕರರಿಗೆ ಅವರಿಗೂ ಕೂಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಅದು ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿನಿಯರಿಗೆ SSLC ಮತ್ತು PUC ಏನು SSLC SSLC ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಏನಿದೆ ಮತ್ತು CBSE ಹಾಗೂ PUC ಸೈನ್ಸು, ಆರ್ಟ್ಸು ಮತ್ತು ಕಾಮರ್ಸ್ ಏನು ವಿದ್ಯಾರ್ಥಿಗಳಿಗೆಲ್ಲ ಅತಿ ಹೆಚ್ಚು ಅಂಕ ಪಡ್ತಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದೆ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.